ಮಹಿಳೆಯರು ಪಂಚಾಯತಿಯಲ್ಲಿ ಭಾಗವಹಿಸಬೇಕಾ? ಮಹಿಳೆಯರು ಪಂಚಾಯತಿಗೆ ಭಾಗ ವಹಿಸಲೇಬೇಕು, ಇನ್ನೂ ವಹಿಸಬೇಕು. ನನ್ನ ಹೆಸರು ಬಸಮ್ಮ ಅಂತ. ನಮ್ಮೂರು ಅರ್ಧನಳ್ಳಿ, ನಂಜನಗೂಡು ತಾಲೂಕು, ಉಳ್ಳಳಿ ಹೋಬಳಿ. ನಾವು ಸಂಘದಲ್ಲೇ. ನಾನು ರಚನಾ ಅಂತ. ಹುಣಸೂರು ತಾಲೂಕು ತಟ್ಟೇಕೆರೆ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಳೆದ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕಮಲಮ್ಮ ಅಂತ. ನಾವು ಕಳಲೆ ಗ್ರಾಮ ನಂಜನಗೂಡು ತಾಲೂಕು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ವಿಆರ್ಪಿ ಆಗಿ ಕೆಲಸ ಮಾಡ್ತೀನಿ. ನಾರಿಯ ದಲಿತರಲ್ಲಿ ಕೆಲಸ ಮಾಡ್ತೀನಿ. ನಮ್ಮೂರು ಹೊಳೆಹುಂಡಿ. ನನ್ನ ಹೆಸರು ಮಲ್ಲಿಗಮ್ಮ. ನಮಸ್ಕಾರ, ನಾನು ಡಾಕ್ಟರ್ ಎಸ್ ತುಕಾರಾಮ್ ಅಂತ. ಇಲ್ಲಿ ರಾಜ್ಯ ಸಂಪನ್ಮೂಲ ಕೇಂದ್ರದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪಂಚಾಯಿತಿ ಕೆಲಸಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಉದಾಹರಣೆಗೆ ಪಂಚಾಯಿತಿ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂತಹ ಅಧಿಕಾರಿ ವರ್ಗದವರು ಬಹಳ ಪ್ರಮುಖವಾಗಿ ಭಾಗವಹಿಸಬೇಕು. ಅವರಿಗೆ ಒಂಥರ ಚೇತನ ಕೊಡೋ ರೀತಿಯಲ್ಲಿ, ಸ್ಫೂರ್ತಿ ಕೊಡೋ ನೀತಿನಲ್ಲಿ, ಅಲ್ಲಿಯ ಕಾರ್ಯಕ್ರಮಗಳು ಜನಗಳಿಗೆ ತಲುಪುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಮುಖ್ಯವಾಗಿ ಭಾಗವಹಿಸಬೇಕು. ಮತ್ತು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸುವ ಸಂದರ್ಭದಲ್ಲಿ ಅವರು ಮಾಡುವ ಕೆಲಸ ನಮಗಾಗಿ ಅಂತ ತಿಳ್ಕೊಂಡು ಫಲಾನುಭವಿಗಳು ಭಾಗವಹಿಸಬೇಕು. ನನಗೆ ವೈಯಕ್ತಿಕವಾಗಿ ಅನಿಸೋದು ವಿಶೇಷವಾಗಿ ಹೆಣ್ಣು ಮಕ್ಕಳು ಭಾಗವಹಿಸಬೇಕು. ಮಹಿಳೆಯರಿಗೆ ಅಕಸ್ಮಾತ್ ಏನಾರ ತೊಂದರೆ ಇತ್ತು, ಅವ್ರಿಗೆ ಮನೆಯೇ ಇಲ್ಲ, ಕೊಟ್ಟಿಗೆ ಇಲ್ಲ, ಯಾವ್ದಾದ್ರು ಒಂದು ತೊಂದರೆ, ಅವರ ಮನ ಮುಂದೆ ಡ್ರೈನ್ ಇಲ್ಲ, ಚರಂಡಿ ಇಲ್ಲ, ಸ್ವಚ್ಛತೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಹೋಗಿ ಪಂಚಾಯತಿಲಿ ವಿಚಾರಿಸ್ತೀವಿ ಮೇಡಮ್. ಮಹಿಳೆಯರು ಪಂಚಾಯತಿಗೆ ಭಾಗ ವಹಿಸಲೇಬೇಕು, ಇನ್ನೂ ವಹಿಸಬೇಕು. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ, ಇವರಿಗೆ ಏನ್ ಅವಕಾಶಗಳಿರ್ತಾರೆ ಅಂತ ಬೇರೆಯವರಿಂದ ತಿಳ್ಕೊಳ್ಳೋದ್ರ ಬದಲು ನೇರವಾಗಿ ಇವರೇ ತಿಳ್ಕೊಬಹುದಲ್ಲ. ಇವರು ಭಾಗವಹಿಸೋದ್ರಿಂದ ಯಾವ ಯೋಜನೆ ಹೆಣ್ಮಕ್ಳಿಗಿದೆ, ಯಾವ ಯೋಜನೆ ದಲಿತರಿಗಿದೆ, ಯಾವ ಯೋಜನೆ ಶೋಷಿತರಿಗಿದೆ, ಯಾವ ಯೋಜನೆ ಮಕ್ಕಳಿಗಿದೆ, ಯಾವ ಯೋಜನೆ ನಿರಾಶ್ರಿತರಿಗಿದೆ, ಅಸಹಾಯಕರಿಗಿದೆ ಅನ್ನೋದನ್ನ ಬೇರೆ ಯಾರಿಂದ ಕೇಳಿಸ್ಕೊಳ್ಳೋದ್ರ ಬದಲು ಈಕೆನೆ ಭಾಗವಹಿಸಿದ್ರೆ ಎಲ್ಲ ಬಗ್ಗೆನೂ ಗೊತ್ತಾಗುತ್ತೆ, ಯಾರು ಏನೇನ್ ಕೊಡಬೇಕು ಅನ್ನೋದ್ ಬಗ್ಗೆ ಇವ್ರಿಗೂ ಗೊತ್ತಾಗುತ್ತೆ. ನಮ್ಗೆ ಎಲ್ಲ ತಿಳುವಳಿಕೆ ಬರ್ಬೇಕಾದ್ರ ನಾವು ಮುಂದೆ ಹೋದ್ರ ತಾನೇ ಗೊತ್ತಾಯ್ತು. ನಾವು ಮನೇಲಿದ್ರೆ ನಮ್ಗೆ ಏನ್ ಗೊತ್ತದ್ದು? ಮತ್ತೆ ಒಂದ್ ಗ್ರಾಮ ಸಭೆ ಇಡ್ತಾರ, ವಾರ್ಡ್ ಸಭೆ ಇಡ್ತಾರ, ಅವಾಗೆಲ್ಲ ಭಾಗವಹಿಸ್ತಿರ್ತಾನೆ ಅಧಿಕಾರಿಗಳು. ಯಾವ ಆಫೀಸ್ಗೆ ಹೋಗಿ ಯಾವ ಅಧಿಕಾರಿಗಳ ನಾವು ಯಾವ್ದ್ರ ಬಗ್ಗೆ ಕೇಳಬೇಕು ಅನ್ನೋದೆಲ್ಲ ನಮಗ್ ಗೊತ್ತಾಗ್ಬೇಕಾದ್ರ ನೂರಕ್ ನೂರು ಹೆಂಗ್ ಮಹಿಳೆಯರು ಹೋಗಿ ಭಾಗವಹಿಸ್ತಾರೆ ಅದ್ರ ಬಗ್ಗೆ ಎಲ್ಲ ತಿಳ್ವಳಕ ಬರ್ತದ. ಮಹಿಳೆ ಮತ್ತು ಪುರುಷರು ಇಬ್ರು ನಾವೇನು ಸಮಾನರು ಅಂತ ಹೇಳ್ತೀವಿ. ಆ ಸಮಾನರು ಅಂದ್ರ ಮೇಲೆ ಯಾವ ರೀತಿ ಪುರುಷರು ಯಾವ್ದೇ ಒಂದು ಸಭೆಗಳಲ್ಲಾಗ್ಲಿ ಯಾವ್ದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಮಹಿಳೆಯರು ಕೂಡ ಖಂಡಿತವಾಗಿ ಭಾಗವಹಿಸಬೇಕು. ಅಂದ್ರೆ ಯಾವಾಗ ಇಬ್ರು ಜೊತೆಯಾಗಿ ಭಾಗವಹಿಸ್ತಾರೆ ಅಲ್ಲಿ ಸಮಸ್ಯೆಗಳ ಒಂದು ಏನು ಮಹತ್ವ ತಿಳಿದು ಬರುತ್ತೆ. ಅದಕ್ಕೆ ಖಂಡಿತವಾಗಿ ಅವರು ಕೊಡೋ ಈಗ ಪುರುಷರೇನು ಸಮಸ್ಯೆಗಳನ್ನ ಯಾವ ರೀತಿ ಇತ್ಯರ್ಥ ಮಾಡ್ತಾರೆ, ಈವನ್ ಮಹಿಳೆಯರು ಅವರದೇ ಆದ ರೀತಿಯಲ್ಲಿ ಅದನ್ನ ಇತ್ಯರ್ಥ ಮಾಡೋದಕ್ಕೆ ಪ್ರಯತ್ನಿಸಬಹುದು ಅಂತ. ಮಗುವಿಗೆ ಹೊಟ್ಟೆ ಹಸಿದಾಗ ತಕ್ಷಣ ಆ ಮಗುನ ಹಸಿವಿನ ಸಂಕಟ ಗೊತ್ತಾಗೋದು ತಾಯಿಗೆ, ಆಮೇಲೆ ತಂದೆ ಗೊತ್ತಾಗೋದು. ಆ ಕಾರಣಕ್ಕಾಗಿ ಮಹಿಳೆ ಯಾಕೆ ಭಾಗವಹಿಸಬೇಕು ಅಂದರೆ ನಿರ್ಗತಿಕರು, ಬಡವರು, ಅವಳದೇ ರೀತಿಯಲ್ಲಿರುವಂಥ ಹೆಣ್ಣು ಮಕ್ಕಳು ನಿಜವಾದ ಯಾವ ಕಷ್ಟದಲ್ಲಿರ್ತಾರೆ, ಆರೋಗ್ಯ ಸಮಸ್ಯೆ ಇರ್ಬೋದು, ಶಿಕ್ಷಣದ ಸಮಸ್ಯೆ ಇರ್ಬೋದು, ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇರ್ಬೋದು, ಇವುಗಳು ನಿಜವಾಗ್ಲೂ ಹೆಣ್ಣು ಮಕ್ಕಳು ಏನು ಭಾವನೆ ಪಡ್ತಾ ಇದ್ದಾರೆ ಅಂತ ಅರ್ಥ ಆಗದೆ ಹೆಣ್ಣು ಮಗಳಿಗೆ, ಆ ಕಾರಣಕ್ಕಾಗಿ ಅವಳು ಭಾಗವಹಿಸಿದ್ರೆ ಅವಳಿಗೆ ಇನ್ನೊಬ್ಬ ಹೆಣ್ಣು ಮಗಳ ಸಂಕಟ ಅರ್ಥ ಆಗುತ್ತೆ. ನಾನು ಒಬ್ಬ ಗಂಡಸಾಗಿ ನಾನು ಹೇಳ್ಬೋದು, ನಾನು ಹೇಳೋದು ಉಪಚಾರದ ಮಾತು, ಆದರೆ ಹೆಣ್ಣು ಮಗಳು ಹೇಳೋದು ಬದುಕಿನ ಮಾತು. ನನ್ನಂತೆ ನಿನಗೂ ಕಷ್ಟ ಇದೆ, ನನ್ನಂತೆ ನಿನಗೂ ಹಿಂಜರಿಕೆ ಇದೆ, ನನ್ನಂತೆ ನಿನಗೂ ಕೀಳರಿಮೆ ಅಂತ ದೃಢವಾಗಿ, ಧೈರ್ಯವಾಗಿ ಮತ್ತು ಪ್ರಾಮಾಣಿಕವಾಗಿ ಬಹಳ ವಿಶೇಷವಾಗಿ ಅಂತಃಕರಣದಿಂದ ಹೇಳಕ್ ಸಾಧ್ಯ ಆಗೋದು ಹೆಣ್ಣು ಮಗಳಿಗೆ. ಪಂಚಾಯತಿಗೆ ಹೋದ್ರೆ ಎಲ್ಲ ಸೌಕರ್ಯ ಸಿಕ್ಕುತ್ತೆ, ಹಲವಾರು ಮಹಿಳೆಯರಿಗೆ, ಬಡವರಿಗೆ ಎಲ್ಲರಿಗೂ ಮನೆಗಿನ ದೊರಕಿಸಬಹುದು ಮೇಡಮ್. ಏನ್ ಸವಲತ್ತು ಬರುತ್ತೆ ಅದನ್ನ ಪಡ್ಕೋಬಹುದು. ಪಂಚಾಯತಿಗೆ ಹೋಗಿ ಭೇಟಿ ಮಾಡಬೇಕು, ಗಂಡಸರು ಸಮಾನ ಅವು ಇರಬೇಕು, ವಹಿಸ್ಲೇಬೇಕು. ವಹಿಸ್ತಾನೆ ಇದ್ರೆ ನಮ್ಮ ಮಹಿಳೆಯರಿಗೆ ಏನು ಸಿಕ್ಕೋದಿಲ್ಲ. ಮಹಿಳೆಯರಾದ್ರೆ ನಮ್ಮ ಮನೇಲಿ ಹಿಂಗ ತೊಂದ್ರೆ ಆದ, ನಮ್ಗ ಲೈಟ್ ಇಲ್ಲ, ನೀರು ನಿರ್ಮಲಿಯಾಗಿ ತೊಂದ್ರಿ ಅಂತಂತ ಮಹಿಳೆಯರಾಗಿರೋಳ್ಗ ಅವಳಗ ತಲೆಲಿ ಎಲ್ಲ ಓಡ್ತದ. ಅವಳಗ್ ಗೊತ್ತು ಅವಳ ಮನ ಸಂಸಾರ. ಒಬ್ರಿಗ ರೇಷನ್ ಕಾರ್ಡ್ ಇಲ್ಲ, ನಮ್ಗೆ ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ನಾವ್ ಎಲ್ಲಿ ಹೋಗಿ ಕೇಳ್ಬೇಕು? ಈಗ ನಮ್ ಜಾಬ್ ಕಾರ್ಡ್ ಮಿಸ್ ಆಯ್ತು, ನಾವ್ ಎಲ್ಲಿ ಹೋಗಿ ಕೇಳ್ಬೇಕು? ಅದನ್ನ ಹೆಂಗ್ ಮಾಡ್ಕೋಬೇಕು ನಾವು? ಇಲ್ಲ ಮೆಂಬರ್ ಜೊತೆಲಿ ಹೋದ್ರೆ ಅದ್ದ, ಇಲ್ಲ ನಾವೇ ಹೋದ್ರೆ ಅದ್ದ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು. ಮೆಂಬರ್ ಆಗಕ್ಕೂ ಮೊದ್ಲೇ ಸುಮ್ನೆ ಮನೇಲಿ ಕೂತಿರ್ತೀನಿ. ಇವಾಗ ಶಾಲೆ ಭೇಟಿ ಮಾಡ್ತೀವಿ, ಆರೋಗ್ಯ ಕೇಂದ್ರಕ್ಕೆ ಹೋಗ್ತೀವಿ, ಅಂಗನವಾಡಿಗೆ ಹೋಗ್ತಾ ಇದ್ದೀವಿ, ಮತ್ತೆ ಹಲವಾರು ಸಣ್ಣ ಪುಟ್ಟ ನ್ಯಾಯಗಳು ಸಮಾಜ ನ್ಯಾಯ ಸಮಿತಿಗೆ ದೊರಕುತ್ತಲ್ಲ ಮೇಡಮ್, ಅಲ್ಲಿ ನಿರ್ವಹಿಸಬಹುದು. ಮೊದ್ಲು ಯಾತಕ್ಕೂ ನಮ್ಗೆ ಕರೆತಿರ್ಲಿಲ್ವಲ್ಲ, ಇವಾಗ ಎಲ್ಲಕ್ಕೂ ಕರೀತಾರೆ. ಮನೇಲಿ ಕೂತಿದ್ರೆ ಯಾರು ಕರೀತಾ ಇದ್ರು ಗೆಲ್ಲದೇ ಇದ್ರೆ
ಪಂಚಾಯತಿಲಿ ಸಮಾಜ ನ್ಯಾಯ ಸಮಿತಿನ ಸರ್ ಮಾಡೇ ಇರಲಿಲ್ಲ ಮೇಡಮ್ ಅವರು ಮೂಲಕ್ಕೆ ಬಿಸಾಕಿದ್ರು ನಮಗೆ ಇಲ್ಲಿ ಮಾಹಿತಿ ಕೊಟ್ಟರಲ್ಲ ಆಗ ನಾವು ಸಮಾಜ ನ್ಯಾಯ ಸಮಿತಿ ಎಲ್ಲಿ ಅಂತ ಕೇಳಿದಾಗ ಅವರು ಅಯ್ಯೋ ಅದೆಲ್ಲೇ ಒಂದು ಮೂಲಲ್ಲಿ ಬಿದ್ದಿದೆ ಅಂದ್ರು ಅದನ್ನ ಪತ್ತೆ ಮಾಡಿ ತೆಗಿರಿ ಇವಾಗ ಸಮಾಜ ನ್ಯಾಯ ಸಮಿತಿ ಬೇಕೇ ಬೇಕು ಅಂದ್ಬಿಟ್ಟು ಕೇಳಿ ತೆಗಿಸಿ ಇವಾಗ ನಡೆಸ್ತಾವ್ರ ಅಲ್ಲಿ ಕೋಪ್ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಸಂಘದಲ್ಲಿ ಇಲ್ದನೆ ಇದ್ರು ಕೂಡ ಮಹಿಳೆಯರೆಲ್ಲ ಹೋಯ್ತಾರ ನಾವು ಹೋಗೋವಂತ ಹೋಯ್ತಾರ. ಈಗ ಸ್ವಾತಂತ್ರ್ಯ ದಿನಾಚರಣೆ ಇಡ್ತಾರ ಅಲ್ಲಿಗೆ ನಮ್ಗೆ ನೋಟಿಸ್ ಕೊಡ್ತಾರ ಕೊಟ್ಟೆ ಅಟ್ಗಳುವ ನಾವು ಅಕ್ಕಪಕ್ಕದ ಮನೆಯವ್ರಗ ನಿಮ್ಮ ಕಾರ್ಡ್ಗ ಇದಾಗದ ನಿಮ್ಗೆ ನಲ್ಲಿ ಇಲ್ಲ ಲೈಟ್ ಬಂದಿಲ್ಲ ಬನ್ನಿ ಅಂತಂತ ನಮ್ಮ ಪಕ್ಕದವ್ರಿಗೋ ಸಂಘಕ್ಕೆ ಸೇರಿದವ್ರಿಗೋ ನಾವಿಬ್ರು ಹೇಳ್ತೀವಿ ತಿಳಿಸ್ತೀವಿ. ತಿಳಿಸಾದ್ಮೇಲೆ ನಮ್ಮ ಒಂದು ಅಷ್ಟು ಜನ ಬರ್ತಾರ ಅಷ್ಟು ಜನ ಬಂದ್ರು ಗಣಸುಗಳು ಜಾಸ್ತಿ ಇದ್ರು ಅವ್ರಿಗಿಂತ ಲೇಡೀಸೆ ಮಾತಾಡ್ಕೊತಾರ. ನಾನ್ ಮೆಂಬರ್ ಆಗಿದಾಗ ಈಗ ಬೇರೆಯವ್ರಂಗ ನಮ್ಮ ಯಜಮಾನ್ರು ಏ ನೀನು ಹೋಗ್ಬೇಡ ನಾನೇ ಹೋಯ್ತೀನಿ ಕಾನೂನು ಬಗ್ಗೆ ನೀ ಏನು ಕೇಳ್ಬೇಡ ನಾನೇ ಕೇಳ್ತೀನಿ ಹೋಗಿ ನೀನ್ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತಿದ್ದಿಲ್ಲ. ನಾನೇ ಆ ಮೆಂಬರ್ ಆಗಿದಾಗಲೂ ನಾನೇ ಹೋಯ್ತಿದ್ದೀವಿ ಪ್ರತಿಯೊಂದಕ್ಕೂ ನಾನೇ ಭಾಗವಹಿಸ್ತಿದ್ದಿ. ಒಂದು ಮೀಟಿಂಗ್ ಆದ್ರೂ ಒಂದು ಆಫೀಸ್ಗೆ ಹೋಗ್ಬೇಕಾದ್ರುವ ಒಂದು ಯಾವ್ದ್ರ ಬಗ್ಗೆನಾದ್ರೂ ಏನಾದ್ರು ಮಾತಾಡ್ಬೇಕಾದ್ರುವ ನಾನೇ ಹೋಗಿ ಕೇಳ್ಕೊಂಡು ಮಾಡಿಸ್ತಿದ್ದಿ. ಮತ್ತೆ ನಾ ಇವಾಗಲೂ ಅಷ್ಟೇ ಇನ್ನೊಂದ್ಸತಿ ಅಷ್ಟೇ ನಾನು ಒಬ್ಳೇ ಆದರೂ ಹೋಗಿ ಒಂದು ಆಫೀಸಲ್ಲಿ ನಿಂತ್ಕೊಂಡು ಮಾತಾಡ್ತೀನಿ ಅನ್ನೋ ಅಷ್ಟು ಧೈರ್ಯ ನನಗೆ ಬಂತು. ನಾವು ಗೆದ್ದಮೇಲೆ ಮೆಂಬರ್ ಆದ್ಮೇಲೆ ಸ್ವಲ್ಪ ಬಂದಿತ್ತು, ಅಧ್ಯಕ್ಷರಾದ್ಮೇಲೆ ನೂರಕ್ಕೆ ನೂರು. ಮಹಿಳೆಯರು ಖಂಡಿತವಾಗಿ ಪಂಚಾಯಿತಿ ಅಥವಾ ಯಾವುದೇ ರೀತಿಯ ಸಭೆಗಳಲ್ಲಾಗಲಿ ಸಮಾರಂಭಗಳಾಗಲಿ ಭಾಗವಹಿಸಲೇಬೇಕು. ಯಾಕಂದರೆ ಇದು ಅವ್ರಿಗೊಂದು ಸಿಗುವ ವೇದಿಕೆ, ಮುಕ್ತವಾದ ವೇದಿಕೆ ಅಂತ ಹೇಳ್ಕೊಳ್ಬೋದು. ಇಲ್ಲಿ ಅವರು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಂದು ಪರಿಹಾರ, ಅದು ತನ್ನ ಏನು ಸದಸ್ಯರು ಇತರ ಸದಸ್ಯರುಗಳಾಗಲಿ ಅಥವಾ ಜನಸಾಮಾನ್ಯರಾಗಲಿ ಯಾರ ಬಗ್ಗೆ ಆಗಲಿ ಜೊತೆಯಾಗಿ ಕೂತು ಚರ್ಚಿಸಿ ಒಂದು ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳೋಕೆ ಇರೋ ಒಂದು ವೇದಿಕೆ ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಶಾಲೆಗೆ ತುಂಬ ಒಂದಷ್ಟು ಜನ ಮಕ್ಕಳು ಬರ್ತಾರೆ, ಒಂದಷ್ಟು ಜನ ಮಕ್ಕಳು ಬರೋದಿಲ್ಲ. ಈ ಮಕ್ಕಳು ಯಾವ ಕಾರಣಕ್ಕೆ ಬರೋದಿಲ್ಲ ಅಂತ ಗೊತ್ತಾದರೆ ಅವ್ರನ್ನ ಬರಬೇಕು ಅಂತ ಮಾಡೋದಕ್ಕೆ ನಿಮ್ಗೆ ಹೆಚ್ಚು ಅರ್ಥ ಆಗುತ್ತೆ. ಆಗ ಶಾಲೆಗೆ ಹೋಗದಿರೋ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಡಬಹುದು. ಅದೇ ರೀತಿಯಲ್ಲಿ ನಿಮಗೆ ಆರೋಗ್ಯ ವಿಷಯಕ್ಕೆ ಬಂದಾಗ ನಮ್ಮ ಹೆಣ್ಮಕ್ಳಿಗೆ ಒಂದು ಬಹಳ ಒಂದು ದೊಡ್ಡ ಸಂಕೋಚ ಮುಜುಗರ ಇದೆ. ಮನೆಯಲ್ಲಿ ಯಾರಾದರೂ ಹೆಣ್ಮಗಳು ಆರೋಗ್ಯ ಸಮಸ್ಯೆ ಹೇಳ್ಕೊಳಕ್ಕೆ ಇಲ್ಲ ಅಂದರೆ ಪಕ್ಕದ ಮನೆಯವ್ರನ್ನಾರು ಹುಡ್ಕೊಂಡು ಹೋಗಿ ಅವಳು ತನ್ನ ಆರೋಗ್ಯದ ಕಷ್ಟ ಹೇಳ್ಕೊಂತಾಳೆ. ನೀವು ಇದ್ದರೆ, ನೀವು ಭಾಗವಹಿಸಿದ್ರೆ ಊರು ಕೇರಿಲಿರೋ ಹೆಣ್ಮಕ್ಳ ಕಷ್ಟ ಗೊತ್ತಾಗುತ್ತೆ, ಅವ್ರಿಗೆ ಆರೋಗ್ಯದ ವಿಷಯದಲ್ಲಿ ನೀವು ಅವರಿಗೆ ತಿಳುವಳಿಕೆ ಕೊಡಬಹುದು. ಇನ್ನೊಂದು ಶೌಚಾಲಯದ ವಿಷಯ ಬಂದಾಗಲೂ ಅಷ್ಟೇ, ನಮ್ಮ ಹೆಣ್ಮಕ್ಳಿಗೆ ನಾಗರಿಕ ಸಮಾಜ ಮಾಡ್ತಿರೋ ಬಹಳ ದೊಡ್ಡ ಅವಮಾನ. ನಮ್ಮ ಹೆಣ್ಮಕ್ಳಿಗೆ ಇವತ್ತು ಕೂಡ ಬಯಲು ಮಲವಿಸರ್ಜನೆಗೆ ಹೋಗ್ತಾ ಇರೋಂಥದ್ದು. ಆ ಕಾರಣಕ್ಕಾಗಿ ಒಬ್ಬ ಹೆಣ್ಣು ಮಗಳಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನ, ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಳ್ಳೋದು ನಿಮಗೆ ಮಾತ್ರ ಮುಖ್ಯ, ನಿಮಗೆ ಮಾತ್ರ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ನೀವು ಬನ್ನಿ, ಭಾಗವಹಿಸಿ. ನೀವು ಬಂದು ಭಾಗವಹಿಸೋದ್ರಿಂದ ನಮ್ಮ ಊರು ಚೆನ್ನಾಗಾಗತ್ತೆ, ಮನೆ ಚೆನ್ನಾಗಾಗುತ್ತೆ, ಬಡಬಗ್ಗರ ಮನೆ ಮಠಗಳು ಉದ್ಧಾರ ಆಗ್ತವೆ. ಆ ಕಾರಣಕ್ಕಾಗಿ ನೀವು ಬನ್ನಿ ಅಂತಂತೇಳಿ ನಾನು ಇಷ್ಟಪಡ್ತೀನಿ, ಆಸೆ ಪಡ್ತೀನಿ. ನಮ್ಮಂಗೆ ಬನ್ನಿ. ಈಗ ಹತ್ತು ಜನ ಕೈ ಬಡದ್ರ ಚಪ್ಪಳ ಜೋರಾಗಿ ಬರ್ತದ ಅಲ್ವಾ ಮೇಡಮ್? ಒಬ್ರು ಹೋಗಿ ಬಡದ್ರ ಚಪ್ಪಳ ಕೇಳಿಸ್ತದ. ಈಗ ನಾವೇ ಮುಂದೆ ಹೋಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಕೊಟ್ಟವ್ರು ನಮ್ಗ? ಇವಾಗ್ಲೂ ನನ್ ಮನ್ಲಿದ್ರ ಹಂಗ ಅನಿಸ್ತದ ನನಗ, ನಾನು ಹೋಗ್ಬೇಕಲ್ಲ, ನನ್ ಕೇಳ್ಬೇಕಲ್ಲ ಯಾವ್ದ್ರ ಬಗ್ಗೆನ ಇರುವ. ಆಮೇಲೆ ಏನು ಕನ್ನಯ ಆಯ್ತು ನನ್ಗೆ, ಯಾರಾದ್ರೂ ಬಂದೇ ಹೇಳಿದ್ರ ಅವ್ರಿಗೆ ಏನು ಕನ್ನಯ ಆಯ್ತು ಅನ್ನೋದ್ರ ಬಗ್ಗೆ ನಾನ್ ಚರ್ಚೆ ಮಾಡ್ತೀನಿ. ಮಹಿಳೆಗಳ ಮೀಸಲಾತಿ ಯಾವಾಗ ಬತ್ತು ಆಗ್ಲೇ ಮಹಿಳೆ ಪಂಚಾಯತಿಗೆ ಹೋಗ್ಬೇಕು ಅಂತ ಅನ್ನೋದು ಅವಳೆ ಅದ ಒಳಗ ಉಕ್ಕದ, ಹೋಗ್ಬೇಕು ಅಂತ ಅನ್ನೋದು ಚಲ ಹುಟ್ಟದ. ಹೋಯ್ತಾರ ಮೇಡಮ್? ಹೋಯ್ತೀವಿ.